ಈ ಗೃಹಲಕ್ಷ್ಮಿ ಹಣೆ ಬರ ಹಿಂಗಾದ್ರ 10 ಕೆಜಿ ಅಕ್ಕಿ ಯಾವಾಗ ಕೊಟ್ರಿ ನೀವು? ದೊಡ್ಡ ಸ್ಟೇಜ್ ಮ್ಯಾಗ 10 ಕೆಜಿ ಅಕ್ಕಿ ಕೊಡೋದು ಎಲ್ಲಿ ಏರಿ ಕೊಟ್ರಿ? 10 ಕಾಳು ಅಕ್ಕಿ ಕೊಟ್ಟಿಲ್ಲ, 10 ಕಾಳು ಅಕ್ಕಿ ಕೊಟ್ಟಿಲ್ಲ. ನೀವು ದುಡ್ಡು ಕಳಿಸ್ತ್ರಿ, ಅದನ್ನು ಅಲ್ಲೇ ಹೋಗತಿ, ನಿಮ್ಮ ಖಜಾನೆಗೆ ಬರ್ತದ. ತಿರುಗು ರಿಪೀಟ್ ಸುತ್ತ ಹಾಕಿ ಇಲ್ಲಿಗೆ ಬರ್ತದ. ಮತ್ತ ಆ ಯೋಜನೆಗಳನ್ನು ತಂದ್ರಿ ನೀವು, ಮತ್ತೆ ಖಜಾನೆ ಬರುವಂತಹ ಯೋಜನೆಗಳನ್ನು ತಂದಿರಿ. ಸನ್ಮಾನ್ಯ ಅಧ್ಯಕ್ಷ, ಬಡವರಿಗೆ ಅನುಕೂಲ ಆಗುವಂತಹ ಯೋಜನೆಗಳನ್ನು ತಂದಿರಿ. ಅಧ್ಯಕ್ಷ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಒಂದ್ ನಿಮಿಷ ಇವ್ರು ಏನ್ ಹೇಳಿ ಕೊಟ್ಟಿದಾರಂದ್ರೆ, ಈ ರಾಜ್ಯದ ಹುಡುಕರು ಅನ್ನೋ ಒಂದು ಮೆಸೇಜ್ ಕೊಡ್ಲಿಕ್ಕೆ ಬಿಡ್ರಿ. ಮಾನ್ಯ ಅಧ್ಯಕ್ಷರೇ, ನಮ್ ಕೇಂದ್ರ ಸರ್ಕಾರ ನಾವು ದುಡ್ಡು ಕೊಡ್ತಾರೆ ಕೊಡ್ಲಿಲ್ಲ ಅಂತ ಹೇಳ್ತಾರೆ. ನೀವು ಪ್ರಣಾಳಿಕೆ ಮಾಡೋ ಮುಂದೆ ಕೇಂದ್ರ ಸರ್ಕಾರ ಕೇಳ್ಕೊಂಡು ಇಟ್ಕೊಂಡಿದ್ರಿ ಪ್ರಣಾಳಿಕೆ ಒಳಗೆ? ನಮ್ಗೆ ಅಕ್ಕಿ ಕೊಡ್ಬೇಕಂತ ಕೇಳಿದ್ರಿ ಅವ್ರಿಗೆ? ನೀವು ಪತ್ರ ಬರ್ದ ನೆಪ ಹೇಳುದು ಬೇಡ. ನಿಮಗಿಲ್ಲ ಹಂಗ ಡೋಂಕ್ ಅಂತ ಹೇಳ್ಬೇಡ್ರಿ. ನಿಮಗ ಗ್ಯಾರಂಟಿಗಳನ್ನ ಜಾರಿ ಮಾಡೋದು ಆಗವಲ್ದು ಸರ್. ನಾವು ಪುಕ್ಸೆಟೆ ಕೇಳ್ತಿಲ್ಲ, ದುಡ್ಡು ಕೊಡ್ತೀವಿ, ದುಡ್ಡು ಕೊಡ್ತೀವಿ ಕೊಡ್ರಿ ಅಂತ ಕೇಳ್ತಾ ಇದೀವಿ. ಸರ್ಕಾರ ಮೇಲೆ ಹಾಕ್ತೀರಿ. ಆಯ್ತು, ಈಗ ಪ್ರತಿಭಟನೆ ಮಾತಾಡ್ಲಿಕ್ಕೆ ನೀವು ಯೋಜನೆಗಳನ್ನು ತರದ್ರೆ ಏನು ಉಪಯೋಗ? ಓಕೆ, ಇನ್ನು ಕೊನೆಯದಾಗಿ ಯುವನಿಧಿ, ಯುವನಿಧಿ ನೀವು ತರ ಮುಂದ, ನೀವು ಘೋಷಣೆ ಮಾಡೋ ಮುಂದ ಪ್ರತಿಪಕ್ಷನ ಮಾತಾಡ್ಲಿಕ್ಕಿದೆ, ಬೇಗ ಮುಗಿಸಿ. ಆಯ್ತು, ಸರ್ ನಾನೇನು ಬಹಳ ಮಾತಾಡಂಗಿಲ್ಲ, ಇಲ್ಲೇ ಅರ್ಧ ತಗೊಂಡ್ರಲ್ಲ. ನಾನು ಹೇಳ್ತೇನೆ, ನಿಮ್ ನಿಜವಾಗಿ ರೈತರ ಕಾಳಜಿ ಇದ್ರ ಬರಗಾಲದ ಯಾವಾಗ ಯಾವಾಗ ಬರಗಾಲ ಅದ, ರೈತರು ಸಾಲ ಮನ್ನಾ ಮಾಡ್ಯಾರ. ನೀವು ಮಾಡ್ರಿ, ಶಕ್ತಿ ಇದ್ರ ಮಾಡ್ರಿ, ತಾಕತ್ ಇದ್ರ ಓಕೆ. ನೀವು ಒಪ್ಕೊಳ್ರಿ, ಮತ್ತೆ ನಾವು ಫೇಲ್ ಆಗಿ ರೈತರಿಗೆ ಹೊರೆ ಮಾಡಿದಂತ ಕೆಲಸ ನೀವು ಮಾಡುದು. ನೀವು ರೈತರಿಗೆ ಸಹಾಯ ಮಾಡಲಿಲ್ಲ. ನೀವು ನಾವು ನಮ್ ತಾಕತ್ತಲ್ಲಿ ರೈತರಿಗೆ ಸಹಾಯ ಮಾಡ್ತಾ ಇತ್ತು. ಸಿದ್ದು ಮುಗಿಸಿದ್ರ? ಇನ್ನು ಹುಡುಕಬೇಡಿ, ಹುಡುಕಬೇಡಿ, ಮುಗಿಸಿ ಅಲ್ಲಿಗೆ. ನಮಗೆ ಇವರು 50 ಕೋಟಿ 25 ಕೋಟಿ ಕಾಂಗ್ರೆಸ್ ಎಂಎಲ್ಎಗಳು ತಗೊಂಡಾರ, ನಮ್ಗೆ ಸಂತೋಷ. ನಮ್ಮ ಕ್ಷೇತ್ರದೊಳಗ ನಿಮಗೆ ಓಟ್ ಹಾಕ್ಯಾರಲ್ಲ ಜನ, ಇನ್ನೇ ನಿಮ್ಮ ಸರ್ಕಾರದಲ್ಲೂ ಕೊಟ್ಟಿದ್ರು. ಕೊಟ್ಟಿದ್ರು ಕಾಂಗ್ರೆಸ್ ಏನು ಕೊಡ್ಲಿಲ್ಲ. ರಾಜ್ಯದೊಳಗ ಒಂದ್ ಕಡೆ ಅಭಿವೃದ್ಧಿ ಆದ್ರೆ ಆಗುದಿಲ್ಲ, ಇಡೀ ರಾಜ್ಯ ಅಭಿವೃದ್ಧಿ ಆಗ್ಬೇಕಾಗುತ್ತೆ. ನೀವು 50 ಕೋಟಿ ತಗೊಂಡ್ರೆ ನಮ್ಗೆ 20 ಕೋಟಿ ಕೊಡ್ರಿ, ಕೊಡ್ತಾರೆ, ಕೊಡ್ರಿ. ಅದನ್ನ ಹೇಳ್ರಿ, ಇದ್ದಾಗ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಸುಮಾರು 120 ಕೋಟಿ ರೂಪಾಯಿ ಅಲಾಟ್ ಆಗಿತ್ತು. ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ಮೇಲೆ ಅದನ್ನ ಕ್ಯಾನ್ಸಲ್ ಮಾಡಿ ನಮ್ಮ ಕ್ಷೇತ್ರದಲ್ಲಿ ಒಬ್ಬರು ಬಿಜೆಪಿ ಅವರೊಬ್ರು ಕಾರ್ಪೊರೇಟರ್ ಇದ್ರು, ಅವ್ರಿಗೆ ಕೊಟ್ಟಿದ್ದೀರ. ನನ್ ಕ್ಷೇತ್ರ ಕೊಡ್ಲಿಲ್ಲ ಆಗ, ಅದೇ ಆಗ ನೀವು ಮಾತಾಡ್ಲಿಲ್ಲ. ನಾವು ಈಗಲೂ ಸಮೇತ ಎಲ್ಲಾ ಕಾರ್ಯಕ್ರಮಗಳನ್ನು ಇಡೀ ರಾಜ್ಯಕ್ಕೆ ಕೊಡ್ತಾ ಇದ್ದೀವಿ ಹೊರತು ನಮ್ಮ ಕೇಳಿ, ನಮ್ಮ 5 ಗ್ಯಾರಂಟಿ ಕಾರ್ಯಕ್ರಮ ಇದೆಯಲ್ಲ, ಎಲ್ಲಾ ಕ್ಷೇತ್ರದವರಿಗೆ, ಎಲ್ಲಾ ಜಾತಿಯವರಿಗೆ, ಎಲ್ಲಾ ಭಾಷೆಯವರಿಗೆ, ಎಲ್ಲರಿಗೂ ಸಮೇತ ಕೊಡುವಂತ ಕೆಲಸ ಮಾಡ್ತಾ ಇದೀವಿ. ನಾವು ನಿಜವಾಗಿ ಒಳ್ಳೆ ಕೆಲಸ ಎಲ್ಲರಿಗೂ ಮಾಡ್ತಾ ಇದೀವಿ. ಅನುದಾನ ಕೊಡ್ರಿ, 50 ಕೋಟಿ ತಗೊಂಡ್ರೆ ನಮಗೆ 20 ಕೋಟಿ ಕೊಡ್ರಿ. ನಮ್ಮಲ್ಲಿ ಜನ ನಿಮಗೆ ಓಟ್ ಹಾಕ್ಯಾರ, ಆಯ್ತು, 11,000 ಲಾಡ್ಸ್ ಬಂದ್ವಿ, ಉಳಿದ ಜನ ನಿಮ್ಗೆ ಓಟ್ ಹಾಕ್ಯಾರ. ಅವ್ರಿಗೆ ಅನ್ಯಾಯ ಮಾಡ್ತೀರಿ ನೀವ, ನಿಮ್ಗೆ ಓಟ್ ಹಾಕಿದ ನಿಮ್ ಕಾರ್ಯಕರ್ತರು ಜನಕ್ಕೆ ಅನ್ಯಾಯ ಮಾಡ್ತಾ ಇದ್ರಿ. ಅದ್ರ ಬಗ್ಗೆ ಹೇಳ್ರಿ, ಪ್ರಧಾನಮಂತ್ರಿ ಜೀವನ್ ಬಿಮಾ ಯೋಜನೆ, ಪ್ರಧಾನಮಂತ್ರಿ ಎಕ್ಸೆಂಟ್, 12 ರೂಪಾಯಿ ತುಂಬ್ರೆ 2 ಲಕ್ಷ ರೂಪಾಯಿ, 330 ರೂಪಾಯಿ ತುಂಬ್ರೆ ಕೇಳ್ರಿ, ಅಂಕಿ ಸಂಖ್ಯೆ ತಕೊಂಡು ಕೇಳ್ರಿ ನೀವು. ನೀವು ಕೇಳ್ರಿ, ಏನಿಲ್ಲ, ಅಂಕಿ ಸಂಖ್ಯೆ ತರಿಸ್ಬಿಡೋದ್ರೆ ನಾ ಕೊಡ್ತೀನಿ. ಒಂದ್ ಕುಟುಂಬಕ್ಕೆ 4 ಲಕ್ಷ ರೂಪಾಯಿ ಬರ್ತದೆ, 4 ಲಕ್ಷ. ನನ್ ಕ್ಷೇತ್ರದಲ್ಲಿ ಯಾವ್ದು 5 ಲಕ್ಷ ನೋಡಿ, ನಮ್ಮ ನೋಡ್ರಿ, ಈ ದೇಶದಾಗ 50 ಲಕ್ಷ ಕಟ್ಟಬೇಕು ಮುಖ್ಯಾದ್ರೆ 50 ಕೋಟಿ ಕೊಡುವ. ನೀವೊಂದು ಅರ್ಜಿ ಹಾಕಿ, ನೀವು ಉಜ್ವಲ ಇತ್ತಲ್ಲ, ನಿಮ್ಗೆ ಫ್ರೀ ಗ್ಯಾಸ್ ಕೊಡ್ತೀನಿ ನೋಡಿ, ಭಾಗ್ಯಲಕ್ಷ್ಮಿ ಗ್ಯಾರಂಟಿ ಅಷ್ಟೇ. ವಿಧವಾ ಗೌರವಧನ, ವಿಧವಾ ಪೆನ್ಷನ್ ಕೊಡುವಂತ ಕೆಲಸ ಮುಗಿಸಿ. ಬೀದಿ ಸಿದ್ದು 10,000 20,000 50,000 ಕೊನೆ 4ನೇ ವರ್ಷಕ್ಕೆ 10 ಲಕ್ಷ ರೂಪಾಯಿ ಕೊಡುವಂತಂದ್ರೆ ಮುದ್ರಾ ಯೋಜನೆ ಬದಲಾವಣೆ ಮಾಡಿಕೊಡ್ದಾಗೈತಿ. ವಿಶ್ವಕರ್ಮ ಯೋಜನೆದಾಗ ಒಂದು ಕುಟುಂಬಕ್ಕೆ 1 ಲಕ್ಷ ರೂಪಾಯಿ ಕೊಡ್ತಾರೆ. PMJSY ದೊಳಗೆ ನಿಮ್ಗೆ ರಸ್ತೆಗಳನ್ನು ಕೊಡ್ತಾರೆ. ಆಮೇಲೆ ಉಜ್ವಲ ಯೋಜನೆ ಒಳಗೆ ಪ್ರತಿ ಕುಟುಂಬಕ್ಕೆ
ಉಚಿತವಾಗಿ ಗ್ಯಾಸ್ ಮತ್ತು ಸಿಲಿಂಡರ್ ಕೊಡುವಂತ, ಸ್ಟೋವ್ ಮತ್ತು ಸಿಲಿಂಡರ್ ಕೊಡುವಂತ ಕೆಲಸ ಮಾಡ್ಯಾರ ನಮ್ಮ ಸರ್ಕಾರ ಕೊಡ್ತಾ ಇದ್ದಾರ್ರಿ. ನೀವು ಇನ್ನೂ ಕೊಟ್ಟಿ, ನಾವು ಮೊನ್ನೆ ಹಂಚಿ ಬಂದನಿ, ನೀವು ಕೊಟ್ಟಿರ್ಲೇಕ ನಾವೇನ್ ಮಾಡಿ ನಿಮಗೆ ಮಾಡಿ ದೇವ್ರೆ ನೋಡ್ರಿ. ಮೊನ್ನೆ ಒಂದು ಕುಲ್ಲೊಳ್ಳಿ ಅನ್ನೋ ಒಂದ ಗ್ರಾಮದಾಗ 110 ಸಿಲಿಂಡರ್ ಗಳನ್ನ ವಿತರಣೆ ಮಾಡಿ ಬಂದಿವ್ ನಾನು ಎಂಪಿ. ನಿಮ್ಮಿಲ್ಲ ಸುಸೇವಾ ಅವರೇ, ಪ್ರತಿಪಕ್ಷ ಮಾತಾಡಲಿಕ್ಕೆ ಬಿಆರ್ ಪಟೇಲ್ ಮಾತಾಡಿ. ಯಡಿಯೂರಪ್ಪನ ಇದ್ದಾಗ ರೈತರ ಎಲ್ಲಾ ಪಂಪ್ ಸೆಟ್ ಉಚಿತ ಕರೆಂಟ್ ಕೊಟ್ಟರು, ಅದೇನಿಲ್ಲ ಕೌಂಟ್ ಆಗಂಗಿಲ್ಲ. ಶುರು ಮಾಡಿದ್ದು ಬಂಗಾರಪ್ಪನವರು ಹಾಕಿದ್ರೆ, ಮೊದಲು ಶುರು ಮಾಡಿದ್ ಬಂಗಾರಪ್ಪನವರು, ಆಮೇಲೆ ಬಂಗಾರಪ್ಪ ಶುರು ಮಾಡಿದ ಮೊದಲು ಯಡಿಯೂರಪ್ಪ ಅಲ್ಲ. ನೀವು ಅಂಕಿ ಸಂಖ್ಯೆ ತಗೋರಿ, ಬಂಗಾರಪ್ಪ ಶುರು ಮಾಡಿದ್ದು ಪ್ರಿಯರೆಂಟು ಯಡಿಯೂರಪ್ಪ ಇಡೀ ಪ್ರಪಂಚದಾಗ ನಮ್ಮ ಸರ್ಕಾರ ಮಾಡಿದೆ ಶೂನ್ಯ ಬಡ್ಡಿ ದರದಲ್ಲಿ. ನೀವು ಶೂನ್ಯ ಬಡ್ಡಿ ದರದಲ್ಲಿ ಎಷ್ಟು ಅನುಕೂಲ ಆಗ್ತದೆ ಅಂದ್ರೆ 3% ಶೂನ್ಯ ಬಡ್ಡಿ ದರದಲ್ಲಿ ಒಬ್ಬ ರೈತ ಟ್ರಾಕ್ಟರ್ ತಗೊಂಡ್ರೆ 110,000 ರೂಪಾಯಿ ವರ್ಷಕ್ಕೂ ಉಳಿತದ. ನಿಮ್ದೇ ಕಾಗದ್ರಿ ಗ್ಯಾರಂಟಿ 25,000 ಆಗೋದಿಲ್ಲ ಒಂದು ಕುಟುಂಬಕ್ಕೆ. 110,000 ರೂಪಾಯಿ ಒಂದು ಟ್ರಾಕ್ಟರ್ ತಗೊಂಡ್ರೆ ಉಳಿತೈತೆ ರೈತರಿಗೆ.